ಸಿನಿಮಾ ಹಿಂಗೆ ಮಾಡೋಣ ಅಂತ ಫೈನಲ್ ಆಗುತ್ತೆ, ಓಕೆ ಆಗುತ್ತೆ. ಸರ್ರು ವಿಲನ್ ಆದ ನಂತರ ಯಾವ ಸಿನಿಮಾ ದೊಡ್ಡ ಸಿನಿಮಾ ಮಾಡ್ತಾರೆ ಅಂತ ಎಲ್ಲ ನೋಡ್ತಾರೆ, ಎದುರು ನೋಡ್ತಾ ಇದ್ರು. ಬಟ್ ನಿಮ್ಮ ಸಿನಿಮಾ ಅನೌನ್ಸ್ ಮಾಡಿದ್ರು, ಅವನು ಕ್ಷಣ ಇದೆಲ್ಲ ಯು ಬಿ ಸಿಟಿನಲ್ಲಿ ಸ್ಕೈ ಬರ ಮೇಲೆ ಆ ಹೆಸರು ನೋಡ್ತಾರಲ್ಲ ಏಕಲವ್ಯ ರಾಣ ಅಂತ, ಫಸ್ಟ್ ನಿಮ್ಮ ಹೆಸರು ಪಕ್ಕದ ಬಿಲ್ಡಿಂಗ್ ಕಿಂಗ್ ಫಿಶರ್ ಟವರ್ ಇದೆಯಲ್ಲ, ಒಂದು ವೈಟ್ ಹೌಸ್ ತರ ಕಟ್ಟೋರೆ ವಿಜಯ್ ಮಲ್ಯ ಅವ್ರದ್ದು ಮನೆ ಅಂತ ಹೇಳ್ತಾರೆ. ಏನಂತ ನಮಗೂ ಗೊತ್ತಿಲ್ಲ, ಏನೋ ನೋಡ್ತಾ ಇರ್ತೀವಿ ಮೇಲ್ಗಡೆ, ಅದ್ರ ಮೇಲೆ ಲೇಸರ್ ಹಾಕ್ಬಿಟ್ಟು ಏಕಲವ್ಯ ಹಾಕಿದ್ರು. ಆ ಟೈಮಲ್ಲಿ ನೋಡುವಾಗ ನಿಮ್ಮ ಹೆಸರನ್ನ ನಿಮ್ಮ ಸಿನಿಮಾ ಟೈಟಲ್ ಅನೌನ್ಸ್ಮೆಂಟ್ ನ ಆ ಒಂದು ಭಾವುಕ ಕ್ಷಣ ಅದ ಆಕ್ಚುಲ್ ಆಗಿ ನಿಮ್ ಕನಸಿನ ದಿನ ಹೇಗೆ ಅನಿಸ್ತಾ ಅವತ್ತ? ರೀ ನನಗೆ ಆವತ್ತೇ ನಂಬಿಕೆ ಆಗಿದ್ದು, ಓಕೆ ಫೈನ್, ನಾನು ಅವಾಗಿಂದಾನೆ ನಂಬಕ್ ಶುರು ಮಾಡಿದ್ದು, ಓಕೆ ಇದು ನಿಜವಾಗ್ಲೂ ಆಗ್ತಾ ಇದೆ 100%. ಅವತ್ವರೆಗೂ ನನಗೆ ಎಲ್ಲ ಡೌಟು, ಓಕೆ ಏನಾಗತ್ತೆ ಏನು ಅಂತ. ಇವಾಗ ನಾನು ಆ ದಿನಗಳ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ಅನ್ಸುತ್ತೆ ನನಗೆ ಎಷ್ಟು ಇದಿತ್ತಂದ್ರೆ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ, ನಂಗೆ ನಂಬಿಕೆನೆ ಇರಲಿಲ್ಲ ಅಂದೆ ಅಲ್ಲ ನಮ್ಮ ಡೈರೆಕ್ಟ್ರು ಮಾಡ್ತಾರೆ ಅಂತ. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನಮ್ಮ ಮನೆಗೆ ಹೋಗಿ ಹೇಳ್ಬಿಟ್ಟಿದ್ದೆ ಪರವಾಗಿಲ್ಲ 5 ವರ್ಷ ಹೋಗಿದ್ರು ಪರವಾಗಿಲ್ಲ ನಾನು ಬೇರೆನೇನು ಮಾಡ್ತೀನಿ ಅಂತ. ಆ ಫೀಲಲ್ಲೇ ನಾನು ಇನ್ಫ್ಯಾಕ್ಟ್ ಇವಾಗ ಒಂದು ರೆಸ್ಟೋರೆಂಟ್ ಮಾಡಿದ್ದೆ ಆ ಟೈಮಲ್ಲಿ, ಆ ಫೀಲ್ ಅಲ್ಲಿ ಇದ್ದಿದ್ವಾಗ್ಲೇ ನಾನು ರೆಸ್ಟೋರೆಂಟ್ ಶುರು ಮಾಡಿದ್ದು ಜೆ ಪಿ ನಗರಲ್ಲಿ. ಅದ್ರದ್ದೇ ಒಂದು 2 ವರ್ಷ ಆಯ್ತು ಮಾಡೋದು. ಬಟ್ ಏನಂದ್ರೆ ಆ ಫೀಲಲ್ಲಿ ಇದ್ದೆ ಅಲ್ಲ ನಾನು, ಏನಾಗುತ್ತೆ ನಾಳೆ ನಾನು ಈ ಫೀಲ್ಡ್ ಅಲ್ಲಿ ಬರ್ತೀನಾ ಇಲ್ಲಾದ್ರೆ ಬೇರೆ ಏನೋ ಮಾಡ್ತೀನಾ ಅಂತ ಇದ್ವಾಗ್ಲೇ, ಓಕೆ ಆಲ್ರೆಡಿ 5 ವರ್ಷ ತೆಗ್ದಿದ್ದೀನಿ, ಸೊ ಓಕೆ ಇವಾಗ ರೆಸ್ಟೋರೆಂಟ್ ಅದ್ ನಂಗೆ ತುಂಬಾ ಇಂಟ್ರೆಸ್ಟ್. ಎಲ್ರಿಗೂ ಊಟ ಹಾಕೋದು ಅದೆಲ್ಲ ನಂಗೆ ತುಂಬಾ ಇಂಟ್ರೆಸ್ಟ್. ಒಳ್ಳೆ ನಂಗೆ ಊಟ ಅಂದ್ರೆ ತುಂಬಾ ಇಷ್ಟ, ಒಳ್ಳೆ ಊಟ ಅಂದ್ರೆ ತುಂಬಾ ಇಷ್ಟ ನಂಗೆ, ಹುಡ್ಕೊಂಡು ಹೋಗ್ತೀನಿ ಬಿರಿಯಾನಿ ಗಿರಿಯಾನಿ ಅಂದ್ರೆ. ಸೊ ಹಂಗಿದ್ದು ಇವಾಗ ನನಗೆ ಅದು ತುಂಬಾ ಇಂಟ್ರೆಸ್ಟ್, ಸೊ ಅದು ನನ್ಗೆ ಇಂಟ್ರೆಸ್ಟ್ ಅಲ್ವಾ. ಸೊ ನಾನು ಎಲ್ರಿಗೂ ಊಟ ಕೊಡೋ ತರ ಒಂದು ರೆಸ್ಟೋರೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಬೋದು ಅದು ಮಾಡಿದ್ದು ಅವಾಗ ಆ ಇದ್ರಲ್ಲಿ ಗೊಂದಲ ಅಲ್ಲಿ ಇದ್ವಾಗ. ಸೊ ನಾನು ಅವಾಗ ನಂಗೆ ನಂಬಿಕೆನೇ ಇರಲಿಲ್ಲ. ಸೊ ಅವತ್ತಿನ ದಿನ ಅಂತ ಬಂದಿದ್ವಾಗ March 31, 2019 ಅವತ್ತಿನ ದಿನ ಅಂತ ಬಂದಿದ್ವಾಗ ನಿಜವಾಗ್ಲೂ ಒಂದು ಸ್ಕ್ರಿಪ್ಟ್ ಫೈನಲ್ ಆಗಿ ಒಂದು ಟೈಟಲ್ ಚೂಸ್ ಆಗಿ ಆ ಟೈಟಲ್ ನ ಲಾಂಚ್ ಮಾಡ್ತಾ ಇದೀವಿ ಅಂದ್ರೆ ಅಷ್ಟೊಲ್ಲ ಆಲ್ರೆಡಿ ಫೋಟೋಶೂಟ್ ಆಗಿತ್ತು, ಒಂದು ಮೋಷನ್ ಪೋಸ್ಟರ್ ಅಂತ ಮಾಡಿದ್ರು. ಸೊ ಆ ತರ ಆಗಿತ್ತು ಅಂದ್ರೆ ತುಂಬಾ ಖುಷಿ ಒಂದ್ ಕಡೆ, ಆಮೇಲೆ ತುಂಬಾ ನಂಬಕ್ ಆಗದೆ ಇರೋದು ಇನ್ನೊಂದ್ ಕಡೆ, ಆಮೇಲೆ ಕನ್ಫ್ಯೂಷನ್ ಇನ್ನೊಂದ್ ಕಡೆ, ನಿಜವಾಗ್ಲೂ ಆಗ್ತಿದ್ಯಾ ನಡೀತಿತ್ತು. ಆಮೇಲೆ ಅವತ್ತು ಯೋಗರಾಜ್ ಭಟ್ ಸರ್, ಆಮೇಲೆ ರವಿ ವರ್ಮಾ ಸರ್, ಅರ್ಜುನ್ ಜನ್ಯಾ ಸರ್, ಅರ್ಜುನ್ ಜನ್ಯಾ ಸರ್ ಆಲ್ರೆಡಿ ಅಷ್ಟರಲ್ಲಿ ಒಂದು ಅದು ಸ್ಮಾಲ್ ಅಂತ ಕಂಪೋಸ್ ಮಾಡ್ಬಿಟ್ಟು ಮೋಷನ್ ಪೋಸ್ಟರ್ಗೂ ಹಾಕಿದ್ರು. ಸೊ ಅದೆಲ್ಲ ಟೀಮ್ ಫಿಕ್ಸ್ ಆಗಿತ್ತು, ಟೀಮ್ ಫಿಕ್ಸ್ ಆಗಿಬಿಟ್ಟು ಎಲ್ಲರೂ ಬಂದಿದ್ರು. ಆಮೇಲೆ ಈ ತರ ಮಾಡ್ತೀನಿ ನನ್ಗೆ ನಂಬಕ್ ಆಗ್ತಿಲ್ಲ, ಅದು ಎಲ್ಲ ಒಂದು ಕನ್ಫ್ಯೂಷನ್ ನಡೀತಿತ್ತು, ವಾವ್ ಆಕ್ಚುಲಿ ಆಗ್ತಿದೆ ಇದು ಅಂತ. ಅದ್ರ ಮಧ್ಯದಲ್ಲಿ ಅಕ್ಕನ ಖುಷಿಗೆ ಇದೇ ಇಲ್ಲ, ಲಿಮಿಟ್ ಇರಲಿಲ್ಲ. ಅವತ್ತು ಎಷ್ಟು ಖುಷಿ ಪಡ್ತಾ ಇದ್ರು ಅಂತಂದ್ರೆ ಅವ್ರ ಮೇಲ್ಗಡೆ ಬಂದು ಆ ಟೈಟಲ್ ಅನ್ನಿಸ್ತಾರೆ ಮಾತಾಡಿದ ರೀತಿ ಆಗಲಿ ಎಮೋಷನಲ್ ರೀತಿಯಾಗಿಲ್ಲ. ಇನ್ನೂ ನೆನಪು ಇದೆ ನೀವು ಮೇಲ್ಗಡೆ ಬಗ್ಗೆ ಮಾತಾಡಿದ್ರಲ್ಲ, ಅದು ನಾವು ಹಿಂದೆಯಿಂದ ಮುಂದೆ ಬಂದ್ವಿ. ಅದ್ರ ಮುಂಚೆ ಹಿಂದೆ ಇದ್ದಿದ್ವಾಗ ನಮ್ಮ ಡೈರೆಕ್ಟರ್ ಅವತ್ತು ನಮ್ಗೆ ಎನಿಥಿಂಗ್ ಸಿನಿಮಾದ ಏನು ತೋರ್ಸಲ್ಲ. ಇವತ್ತು ಸಿನಿಮಾಕ್ಕೆ ಆಲ್ಮೋಸ್ಟ್ 10 ದಿನ ಇದೆ ರಿಲೀಸ್ಗೆ, ನಾನು ಸಿನಿಮಾ ನೋಡಿಲ್ಲ. ಮೇ ಬಿ ಡಬ್ಬಿಂಗ್ ಅಲ್ಲಿ ಏನಿದೆ ನೋಡಿದ್ರು, ಅದು ನನ್ನ ಕೆಲಸ ಅಂತ ನೋಡಿದೀನಿ ಹೊರತು ಸಿನಿಮಾ ನೋಡಿಲ್ಲ. ಸಿನಿಮಾ ನಾನು ರಿಲೀಸ್ ಆಗಿದ್ಮೇಲೆ ನೋಡೋ ಫಸ್ಟ್ ಡೇ ನಾನು ನೋಡೋಕ್ಕಾಗಲ್ಲ, ಎಲ್ಲರೂ ನೀವೆಲ್ಲರೂ ನನಗಿಂತ ಮುಂಚೆ ಸಿನಿಮಾ ನೋಡ್ತೀರ, ನಾನು ಮೇ ಬಿ ಒಂದು ವಾರ ಆದ್ಮೇಲೆ ಸಿನಿಮಾ ನೋಡೋಕ್ಕಾಗೋದು. ಸೊ ಹಂಗಿದ್ದಿದ್ವಾಗ ಆ ಒಂದು ಮೋಷನ್ ಪೋಸ್ಟರ್ ಆಗಿರಲಿ ನನಗೆ ಗೊತ್ತಿರಲಿಲ್ಲ, ಒಂದು ಮ್ಯೂಸಿಕ್ ಇರಲಿ ನನಗೆ ಗೊತ್ತೇ ಇರಲಿಲ್ಲ ಇತ್ತು ಅಂತ. ಸೊ ಅದು ಹಿಂದೆ ನಿಂತ್ಕೊಂಡಿದ್ವಿ, ಅವಾಗ ಲಾಂಚ್ ಮಾಡಿದ್ರು ಆ ಮ್ಯೂಸಿಕ್ ಎಲ್ಲ ಪ್ಲೇ ಆಯಿತು, ಹಿಂದೆ ನಿಂತ್ಕೊಂಡಿದ್ವಿ, ನಾನು ನಮ್ಮ ಅಕ್ಕ ನಿಂತ್ಕೊಂಡಿದ್ವಿ, ನೆಕ್ಸ್ಟ್ ಮುಂದೆ ಬರಬೇಕಾಗಿತ್ತು. ಸೊ ಮ್ಯೂಸಿಕ್ ಪ್ಲೇ ಆಗಿ ಶುರುವಾಯಿತು, ಟ ಅಂತ ಶುರುವಾಯಿತು. ಆಮೇಲೆ ಅದು ಏಕಲವ್ಯ ಅಂತ ಅಲ್ಲಿ ಹಾಕ್ತಾ ಇದ್ರು, ನಾನು ಏ ಇದೆಲ್ಲ ಏನು ಹಿಂಗೆಲ್ಲ ಮಾಡಿದಾರ ಅಂತ ನನಗೆ ಅದು ಒಳಗಡೆ ಇದೆಲ್ಲ ಒಂಥರ ಗೂಸ್ ಬಂಪ್ಸು ಬಂದು, ಆಮೇಲೆ ನರ್ವಸ್ನೆಸ್ ಅಲ್ಲಿ ನೀವು ನಂಬಲ್ಲ ನಿಜವಾಗ್ಲು. ಒಂದೊಂದ್ಸಲಿ ನಮ್ಗೆ ಗೊತ್ತಿರುತ್ತೆ ನಾವು ನರ್ವಸ್ ಅಂತ, ಅದು ಓಕೆ, ಬಟ್ ನಾವೇ ನರ್ವಸ್ ಆಗ್ಬಿಟ್ಟು ನಮ್ ಕೈಯೆಲ್ಲ ಹಿಂಗೆ ಶಿವರ್ ಆಗದ್ ನಾವೇ ನೋಡ್ಕೊಳ್ಳೋದ್ ಆಗಿದ್ಯಾ? ಸೊ ನಾನು ಅಲ್ಲಿ ನಿಂತ್ಕೊಂಡಿದ್ದೀನಿ, ನಾನು ನೋಡ್ತಾ ಇದೀನಿ ನನ್ನ ಕೈಗಳೆಲ್ಲ ನನ್ನೇ ನಡ್ಕಾ ಬರ್ತಿದ್ದೆ ಎಲ್ಲ ಹಿಂಗೆ ನಡ್ಕ ಆಗ್ತಿದ್ದೆ ಬರ್ತಿದ್ದೆ. ಆಮೇಲೆ ನಮ್ಮ ಅಕ್ಕ ಆರಾಮಾಗಿ ಕೂತಿದ್ರು, ಅವ್ರಿಗೆ ಕೂತಿದ್ರು ಅವ್ರು ನನ್ನ ಹಿಂಗೆ ನೋಡಿದ್ರು, ನಾನು ಹಿಂಗೆ ನಡ್ಕ ಬರ್ತಾ ಇದ್ದೆ ನೋಡ್ಬಿಟ್ಟು ಓಹೋ ಹಿಂಗೆ ನಕ್ಕಿದ್ರು ಒಂದ್ಸಲಿ. ಆಮೇಲೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡ್ಬಂದ್ರು. ಆಮೇಲೆ ಅವ್ರು ಮುಂದೆ ಬಂದ್ಬಿಟ್ಟು ನಾಪ್ಕ ಇದೆ ಅವಾಗ ಅವ್ರ ಖುಷಿ ಎಲ್ಲೋ ಈ ದಿನ ಬಂತು, ನನ್ನ ಗಂಡ ಒಪ್ಕೊಂಡ್ರು ಮಾಡೋಕ್ಕೆ ಸಿನಿಮಾ,
ನನ್ನ ತಮ್ಮಂದು ಒಂದು ಸಿನಿಮಾ ಬರ್ತಾ ಇದೆ ಅಂತ ತುಂಬ ಖುಷಿ ಅವ್ರಿಗೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ನೋಡ್ಬಿಟ್ಟು ಖುಷಿ ಆಗ್ತಾ ಇದೆ, ಒಂದು ಏನೋ ಒಂದು ಆಗ್ತಾ ಇದೆ ಇಷ್ಟು ವರ್ಷ ಆಗಿದ್ಮೇಲೆ ಆಗ್ತಾ ಇದೆ ಏನೋ ಒಂದು ಅಂತ ಹೇಳ್ಬಿಟ್ಟು ಅವ್ರು ತುಂಬ, ನಾನು ನಿಮ್ಗೆ ಹೇಳಿದೆ ಅಲ್ಲ, ಅವ್ರು ರೆಬೆಲ್ಲು, ಅವ್ರು ನೋ ಫಿಲ್ಟರು, ಮಕ್ಕದ ಮೇಲೆ ಹೇಳ್ತಾರೆ ಅಂದರೆ ಏನಂದ್ರೆ ಮಕ್ಕದ ಮೇಲೆ ಹೇಳೋರ್ದು ಒಂದೇ, ಯಾವತ್ತು ಅವ್ರ ಮನಸ್ಸು ಯಾವತ್ತು ಕ್ಲಿಯರ್ ಇರುತ್ತೆ ಮನಸ್ಸಲ್ಲಿ ಏನಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅವರು ಅವ್ರ ಮನ್ಸು ಯಾವತ್ತು ಕ್ಲಿಯರ್ ಇರ್ಬೇಕು, ಮನ್ಸಲ್ಲಿ ಇರೋದು ಯಾವತ್ತು ಡೈರೆಕ್ಟ್ ಆಗಿ ಹೇಳಿಲ್ದೆ ಇರೋದ್ ಹೇಳಿ ಅವ್ರ ಮನ್ಸಲ್ಲಿ ಒಳಗಡೆನೆ ಎಲ್ಲ ಯೋಚನೆ ಇರುತ್ತೆ, ಎಲ್ಲ ಫಿಲ್ಟರ್ ಮಾಡ್ಬಿಟ್ಟು ಹೇಳ್ತಾರೆ ಇವ್ರ ಮನ್ಸು ಯಾವತ್ತು ಕ್ಲಿಯರ್. ಸೊ ಅವತ್ತು ನೀವೇನು ಖುಷಿ ಅಂತ ಹೇಳ್ತೀರಾ ಅವ್ರ ಮುಖದಲ್ಲಿ ಕಾಣಿಸಿದ್ದು, ಯಾಕಂದ್ರೆ ಅವ್ರು ಅಷ್ಟು ನೋ ಫಿಲ್ಟ್ರು, ಅಷ್ಟು ಮನ್ಸು ಅವ್ರದ್ದು ಕ್ಲಿಯರ್. ಸೊ ಏನಿದೆ ಡೈರೆಕ್ಟ್ ಆಗಿ ಬರೀ ಅವ್ರು ಡೈರೆಕ್ಟ್ ಆಗಿ ಹೇಳೋದಲ್ಲ, ಅವ್ರ ಮನ್ಸಲ್ಲಿ ಏನಿದೆ ಡೈರೆಕ್ಟ್ ಆಗಿ ಮುಖದಲ್ಲೂ ಕಾಣುತ್ತೆ. ಸೊ ಅದು ಅವ್ರ ಖುಷಿ ಅವತ್ತು ಕಾಣಿಸಿದ್ದು. ಆ್ಯಂಡ್ ಅವತ್ತು ಅವ್ರು ಬಂದ್ಬಿಟ್ಟು ಮುಂದೆ ಬಂದ್ಬಿಟ್ಟು ಸ್ಟೇಜ್ ಅಂತ ಹೇಳಿದ್ರು, ಇವ್ನು ಫುಲ್ಲು ವೈಬ್ರೇಷನ್ ಆಗ್ತಿದ್ದ. ಅವ್ರನ್ನ ಅವ್ರನ್ನ ನೋಡ್ಬಿಟ್ಟು ನನಗೆ ಅಪ್ಪು ಟೈಮ್ದು ಜ್ಞಾಪಕ ಬಂತು, ನಂಗೆ ಇನ್ನೂ ಜ್ಞಾಪಕ. ಸೊ ಅದೇ ಅದೊಂದು ಪ್ರಾಸೆಸ್ಸು, ಅವ್ರಿಗೂ ಆಗಿತ್ತು ಅಂತ ನಾನು ಅದೇ ಅನ್ಕೊಳ್ತೀನಿ. ಅವ್ರಿಗೂ ಆಗಿದೆ ಇವತ್ತು ಅವ್ರ ಕಾನ್ಫಿಡೆನ್ಸ್ ಹಿಂಗಿದೆ, ಯಾಕಂದ್ರೆ ಅಫ್ಕೋರ್ಸ್ ಅವ್ರದ್ದೊಂದು ಜರ್ನಿ ಆಗಿದೆ. ಇವತ್ತು ನನಗೂ ಅವಕಾಶ ಸಿಗ್ತಲ್ಲ ಈ ಥರ ನಿಂತ್ಕೊಂಡು ಈ ಥರ ವೈಬ್ರೇಷನ್ ಆಗಕ್ಕೆ ಒಂದು ಅವಕಾಶ ಸಿಗ್ತಲ್ಲ, ಅದು ಆ ದಿನಗಳು ಯಾವತ್ತೂ ವಾಪಸ್ ಬರೋಲ್ಲ. ಇವತ್ತು ನಾನು ಎಷ್ಟೋ ಸಲ ಯಾವುದೋ ಸ್ಟೇಜ್ ಹತ್ಬಿಟ್ಟು, ಯಾವುದೋ ಸ್ಟೇಜ್ ಅಲ್ಲ ಎಲ್ಲ ದೊಡ್ಡ ದೊಡ್ಡ ಸ್ಟೇಜೇ ಹತ್ಬಿಟ್ಟು ಈ ಥರ ಒಂದು ಸಾಂಗ್ ಲಾಂಚ್ ಇರುತ್ತೆ, ಇಲ್ಲಾದರೆ ಒಂದು ಟ್ರೈಲರ್ ಲಾಂಚ್ ಇರುತ್ತೆ, ನಿನ್ನೆ ಟ್ರೈಲರ್ ಲಾಂಚ್ ಇತ್ತು ಮೊನ್ನೆ. ಸೊ ಆ ಥರ ಎಲ್ಲ ಹತ್ಬಿಟ್ಟು ಮಾಡ್ತೀನಿ. ಬಟ್ ಇವಾಗ ಒಂದು ಅಭ್ಯಾಸ ಆಗಿದೆ, ಒಂದು ಅಭ್ಯಾಸ ಅಲ್ಲಿ ಹೋಗ್ಬಿಟ್ಟು ಒಂದು ಮೈಕ್ ಇಟ್ಕೊಂಡು ಮಾತಾಡಕ್ಕೆ ಒಂದು ಅಭ್ಯಾಸ ಆಗಿದೆ, ಒಂದು ಕಾನ್ಫಿಡೆನ್ಸ್ ಇದೆ. ಆರಂಭದಲ್ಲಿ ನೋಡೋದಕ್ಕೆ ಈಗ ಮಾತಾಡೋದಕ್ಕೆ ರಾಣ ಅವ್ರದ್ದು ಜರ್ನಿ ಇದೆಯಲ್ಲ, ಮಾತಾಡೋ ಸ್ಟೈಲ್ ಆಗಿ ಸೊ ಅದೇ ಆವತ್ತಿನ ದಿನ ನಾನು ಇವತ್ತು ಯೋಚನೆ ಮಾಡಿದ್ರೆ ಅವೆಲ್ಲ ಯಾವತ್ತು ವಾಪಸ್ ಬರಲ್ಲ. ಸೊ ಅದೆಲ್ಲ ಏನಿದ್ರು ಒಂದು ಕ್ರಿಯೇಟ್ ಮೆಮೊರಿ ಆಗಿ ಉಳ್ಕೊಳುತ್ತೆ ಲೈಫಲ್ಲಿ. ಅದನ್ನ ಏನಿದ್ರು ನಾನು 20 ವರ್ಷ ಆದ್ಮೇಲೆ ಹಿಂದೆ ನೋಡಿದ್ರೆ ಅದೊಂದು ಗ್ರೇಟ್ ಡೇ ನನಗೆ, ಅದೆಲ್ಲ ಯಾವತ್ತು ವಾಪಸ್ ಬರಲ್ಲ. ಒಂದು ಏಕಲವ್ಯ ಟೈಟಲ್ ನೋಡೋದಾಗಿರ್ಲಿ, ನಾನು ಅವತ್ತು ವೈಬ್ರೇಟ್ ಆಗಿರೋದಾಗಿರ್ಲಿ, ಅದೆಲ್ಲ ಯಾವತ್ತು ವಾಪಸ್ ಬರಲ್ಲ. ಸೊ ಅದು ಯಾವತ್ತು ಆವತ್ತು ಅನುಭವಿಸುವಾಗ ನಮ್ಗೆ ಅನ್ಸಲ್ಲ ಗುರು ಏನ್ ಗುರು ಅನ್ಸ್ತಿರುತ್ತೆ. ಬಟ್ 20 ವರ್ಷ ಆದ್ಮೇಲೆ ಇವತ್ತು 20 ವರ್ಷ ಬಿಟ್ಟಾಕಿ ಬಂದು 2019-2022 3 ವರ್ಷ ಆದ್ಮೇಲೆ ಹಿಂದೆ ನೋಡಿದ್ರು ಅದೆಲ್ಲ ಒಂದು ದೊಡ್ಡ ಗ್ರೇಟ್ ಮೆಮೊರಿ ಅಂತ ಉಳ್ಕೊಳ್ಳುತ್ತೆ ಅಷ್ಟೇ ಸರ್.